ನಮ್ಮ ನಾವು ಮೊದಲಿದನ್ನು ಸಹಿತ ಈ ಸೈನಿಕರ ಜೊತೆ ಕೆಲಸ ಮಾಡ್ಕೊಂತ ಬಂದಂಥವ್ರು. ನಾನು ನೋಡ ಅಧ್ಯಕ್ಷ ಆಯ್ತಿನ ಮೊದಲು ಇವ್ರನ್ನೆಲ್ಲ ಕರ್ಕೊಂಡು ನಾನು ಡಿ ಸಿ ಆಫೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳು ನಗರಪಾಲಿಕೆ ಇರ್ಬೋದು ಹೋಗಿ ಅವ್ರ ಜೊತೆ ನಾನು ಅಲ್ಲಾಡಿದ್ದೀನಿ. ಸೈನಿಕರಿಗೆ ಒಂದು ಒಳ್ಳೆ ಜಾಗ ಕೊಡಲೇಬೇಕು ನೀವು ಅಂತಂದು ನಾನು ಇವತ್ತು ಅಧ್ಯಕ್ಷ ಆಗಿ ಬಂದಮೇಲೆ ನನಗೊಂದು ಅವಕಾಶ ಇತ್ತು. ಆಗ ನಮ್ಮ ಸಿದ್ದೇಶ್ವರ ಹೇಳಿದಂಗೆ ಭಾಳ ಕಡೆ ಜಾಗ ಹುಡುಕಿದೆ, ಎಲ್ಲ ಒಂದು ಕಡೆ ಮುಚ್ಚಿಕೊಂಡು ಹೋಗ್ಬಿಟ್ಟಿದ್ದೆ. ಇದನ್ನೇನೋ ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಏನೋ ಮಾಡ್ಬೇಕಂತ ಬೇರೆ ಬೇರೆ ರೀತಿ ಇನ್ನೆಲ್ಲ ಆಲೋಚನೆಗಳು ಮಾಡಿದ್ರು. ಅದೆಲ್ಲದನ್ನು ಬಿಟ್ಟು ನಾನು ಸೈನಿಕರ ಅಮರ್ ಜವಾನ್ ಸ್ಮಾರಕ ಉದ್ಯಾನವನನೇ ಮಾಡಬೇಕು, ನಮ್ಮ ಸೈನಿಕರಿಗೆ ನಾವು ಇಲ್ಲಿ ಅವ್ರಿಗೆ ನಿಲ್ಲಕ್ಕೆ ಸ್ಥಳ ಮಾಡ್ಬೇಕಂತಂದೇಳಿ ಇವತ್ತು ನಮ್ಮ ಡೋಡಾದಿಂದ ಸುಮಾರು ಒಂದು 60 ಲಕ್ಷ ರೂಪಾಯಿ ಅಂದಾದ್ಮೇಲೆ ಈಗ ಮೊದಲನೇ ಹಂತದ ಕಾಮಗಾರಿಯನ್ನು ಮುಗಿಸಿದ್ದೀವಿ. ನಾವು ಎರಡನೇ ಹಂತದ ಕಾಮಗಾರಿ ಅಂದರೆ ನಮ್ಮ ಸೈನಿಕರೆಲ್ಲ ನಮ್ಮ ಹತ್ರ ಬಂದ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಬೇರೆ ಬೇರೆ ದೇಶದ ಮೂಲ ಮೂಲಗಳಲ್ಲಿ ಯಾವ ರೀತಿ ಸೈನಿಕರ ಪಾರ್ಕ್ಗಳನ್ನು ಮಾಡಿದ್ರೆ ಅದನ್ನೆಲ್ಲ ಡೆಮೋ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಅಳವಡಿಸ್ಕೊಂಡು ಎರಡನೇ ಹಂತದಿಂದ ಟೆಂಡರ್ ಕರಿಬೇಕು. ನಾವು ಕರೆದಾಗ ನಾವೇನೀಗ ಡೆಮೋ ಕೊಟ್ಟಿದ್ದೀವಿ ಅವೆಲ್ಲವೂ ಸಹಿತ ಬರ್ತವೆ. ಈ ರೀತಿ ದಾವಣಗೆರೆಯಲ್ಲಿ ಒಂದು ಮಾದರಿಯಾಗಿ ಇವತ್ತು ಯಾವುದೇ ಸೈನಿಕರಿಗೆ ಸಂಬಂಧಪಟ್ಟಂಥ ರಾಷ್ಟ್ರೀಯತೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ದಾವಣಗೆರೆಯಲ್ಲಿ ಈ ಪಾರ್ಕಲ್ಲಿ ನಡೀಬೇಕು, ಈ ಜಾಗದಲ್ಲಿ ನಡೀಬೇಕು, ಆ ರೀತಿಯಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸರ್, ಇನ್ನು ಇದು ನಾವೇನೀಗ ಡಿ ಸಿ ಆಫೀಸ್ ಇದ್ದ ಹಿಡಿದು ಹೈವೇ ರೋಡಿಗೆ ಕೂಡಕ್ಕೆ ಒಂದು ಡಬಲ್ ರೋಡ್ ಮಾಡ್ತಿದ್ದೀವಿ ನಾವು. ಯಾಕಂದ್ರೆ ಕುಂದೋಡು ಕೆರೆ ಪಕ್ಕದಾಗೆ ನಮಗೇನು ಅತಿಕ್ರಮಣ ಮಾಡಿದ್ರು ಆ ಜಾಗ ವಶಪಡಿಸ್ಕೊಂಡು ರೋಡ್ ಮಾಡಿದ್ದೀವಿ. ಅಲ್ಲಿದ್ದ ಕೆರೆ ಪಕ್ಕದಾಗ ಅಷ್ಟು 40 ಅಡಿ ರೋಡ್ ಅನ್ನು ಹೈವೇ ರೋಡಿಗೆ ನಾವು ಕೂಡಿಸಿದ್ರೆ ಪೂರ್ತಿ ನಮ್ಗೆ ಆ ಭಾಗಕ್ಕೆ ಒಂದು ಸಂಪರ್ಕ ಸಿಕ್ಕಂಗೆ ಆಗುತ್ತೆ. ಇವತ್ತು ಏನಿದ್ರು ನಾವು ಶಾಮನೂರು ರೋಡಿಗೆ ಬರ್ಬೇಕು, ಅಲ್ಲಿದ್ದ ಹೋಗ್ಬೇಕು. ಅದಕ್ಕೆ ಒಂದು ಡಿ ಪಿ ಆರ್ ಮಾಡಿದ್ದೀವಿ, ಸುಮಾರು ಒಂದು 3-4 ಕೋಟಿ ರೂಪಾಯಿ ಎಸ್ಟಿಮೇಷನ್ ಮಾಡಿಸಿ ಒಂದು ಡಿ ಪಿ ಆರ್ ಮಾಡಿಸಿದ್ದೀನಿ. ಆ ಡಿ ಪಿ ಆರ್ ಬಂದ ತಕ್ಷಣ ಅದನ್ನು ಟೆಂಡರ್ ಕರೆದುಬಿಟ್ಟು ನಾನು ಇದೇನು ಡಿ ಸಿ ಎಫ್ ಸಿಂದ ಹೋಗ್ತಕ್ಕಂಥ ಡಬಲ್ ರೋಡನ್ನು ಸೀದಾ ಹೈವೇ ರೋಡ್ ಕೂಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಈಗ ನನಗೆ ಒಂದು ಅವಕಾಶ ಇತ್ತು ಅದನ್ನು ಕೊಡಲಿಕ್ಕೆ, ಯಾಕಂದರೆ ಜೆ ಎಸ್ ಪಟೇಲ್ ಬಡಾವಣೆಯಲ್ಲಿ ಸುಮಾರು 2 ಎಕರೆ ಇರತಕ್ಕಂಥ ಒಂದು ಸಿ ಎಸ್ ಐಟನ್ನು ಕಾರ್ಮಿಕ ಇಲಾಖೆಯವರು ವಾಪಸ್ ಕೊಟ್ಟಿದ್ದರು ನಾನು ಬೇಡ ಅಂತ. ಅದನ್ನು ನಾನು ಸೈನಿಕರಿಗೆ ಕೊಡ್ಬೇಕಂತಂದೇಳಿ ನಾನು ಮಾತು ಕೊಟ್ಟಿದ್ದೆ ಅವರಿಗೆ. ಆದರೆ ಮತ್ತು ಕಾರ್ಮಿಕ ಇಲಾಖೆಯವರು ಮತ್ತೆ ಬಂದು ನಮಗೆ ಅದು ಜಾಗ ನನಗೆ ಬೇಕು ಅಂತಂದೇಳಿ ಹಣ ಕಟ್ಟಿ ಅದನ್ನು ಅವರಂತೆ ಮಾಡ್ಕೊಂಡ್ರು. ಹಾಗಾಗಿ ಏನು ಹೊಸದಾಗ ನಾವು ಕುಂದವಾಡದಲ್ಲಿ ಲೇಔಟ್ ಮಾಡ್ತಿದ್ದೀವಿ, ಅಲ್ಲಿ ಸುಮಾರು ಒಂದು 4 ಎಕರೆ ಜಾಗ ಅವ್ರಿಗೆ ಮೀಸಲಿಡ್ಬೇಕು ಅನ್ನೋದು ನಮ್ಮ ಸಂಸದರ ಮತ್ತು ಶಾಸಕರಾದಂಥ ನಮ್ಮ ರವೀಂದ್ರ ಸಾಹೇಬ್ರದ್ದು ಅಪೇಕ್ಷೆ. ಈಗ ಲೇಔಟ್ ಆದ ತಕ್ಷಣ ಅವ್ರಿಗೆ ಒಂದಿಷ್ಟು ಜಾಗ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಅಮರ್ ಜವಾನ್ ಸ್ಮಾರಕ ಭವನದ ಉದ್ಘಾಟನೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಬಹಳ ಹೆಮ್ಮೆಯಿಂದ ಆಚರಿಸಿ ಉದ್ಘಾಟನೆಯನ್ನು ನೆರವೇರಿಸಿದಂಥ ನಮ್ಮ ಡೂಡಾ ಅಧ್ಯಕ್ಷರಾದ ರಾಜನಹಳ್ಳಿ ಶಿವಕುಮಾರ್ ಅವ್ರಿಗೆ ಮೊದಲನೇದಾಗಿ ನಾವು ಮಾಜಿ ಸೈನಿಕರ ಸಂಘದ ಪರವಾಗಿ ಹಾಗೂ ಎಲ್ಲ ಮಾಜಿ ಸೈನಿಕರ ಪದಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಏಕೆಂದರೆ ಅವರು ಈ ಜಾಗ ಹುಡುಕಿ ಕೊಡ್ತಾ ಇದ್ದರೆ ನಾವು ಎಲ್ಲೋ ಔಟ್ಸ್ಕರ್ಟಲ್ಲಿ ಹೋಗಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಾ ಇದ್ವಿ. ನಮಗೆ ದಾವಣಗೆರೆ ನಗರದಲ್ಲಿ ಮಾಜಿ ಸೈನಿಕರಿಗೆ ಗುರುತಿಸಿಕೊಳ್ಳುವಂಥ ಒಂದು ಅವಕಾಶವನ್ನು ನಮ್ಮ ಶಿವಕುಮಾರ್ ಅವರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಆಯುಕ್ತರಾದಂಥ ಕುಮಾರ್ ಸೌರವರು ಅವಿರತವಾಗಿ ಶ್ರಮಿಸಿ ಈ ನಮ್ಮ ಉದ್ಯಾನವನವನ್ನು ಭಾಳ ಶಾರ್ಟ್ ಪೀರಿಯಡಲ್ಲಿ ಮುಗಿಸಿಕೊಟ್ಟೋದಕ್ಕೆ ಮತ್ತೊಮ್ಮೆ ನಮ್ಮ ರಾಜನಹಳ್ಳಿ ಶಿವಕುಮಾರ್ ಅವ್ರಿಗೆ, ಅವರು ಇಲ್ಲಿಂದ ಏನು ತಮ್ಮ ಪದವಿಯಿಂದ ನಿವೃತ್ತಿ ಹೊಂದಿದರೂ ಕೂಡ ನಾವು ಅವರ ಹೆಸರು ಶಾಶ್ವತವಾಗಿ ಮಾಜಿ ಸೈನಿಕರು ನೆನೆಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ನಾವು ಮಾಜಿ ಸೈನಿಕರ ಪರವಾಗಿ ನಾನು ದೇವರಮನಿ ಚಾಮ್ರಸ ನಿವೃತ್ತ ಸೈನಿಕ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಅವರಿಗೂ ಮತ್ತು ನಮ್ಮ ಸಿದ್ದೇಶಣ್ಣನವರಿಗೂ ರವೀಂದ್ರನಾಥ್ ಅವರಿಗೂ ಈಗ ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೂ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೇನೆ. ನಮಸ್ತೆ, ನನ್ನ ಹೆಸರು ಮಾಜಿ ಸೈನಿಕನಾದ ಮಂಜಾನಾಯ್ಕ. ಇವತ್ತು ಅತ್ಯಂತ ಹೆಮ್ಮೆಯ ವಿಚಾರ ಏನಪ್ಪ ಅಂದರೆ, ನಮ್ಮ ದಾವಣಗೆರೆಯಲ್ಲಿ ಅಮರ್ ಜವಾನ್ ಜ್ಯೋತಿ ಅಂದರೆ ಅಮರ್ ಜವಾನ್ ಸ್ಮಾರಕವನ್ನು ಇಂದಿನ ದಿನ ಉದ್ಘಾಟನೆಯಾಗಿ ಒಂದು ಕರ್ನಾಟಕ ರಾಜ್ಯದಲ್ಲೇ ಮಾದರಿಯಾಗಿ ಜಿಲ್ಲೆ ಹೊರಹೊಮ್ಮಿದೆ. ಯಾಕಪ್ಪ ಅಂದರೆ, ಒಬ್ಬ ಯೋಧ ಬಾರ್ಡರ್ನಲ್ಲಿ ತನ್ನ ಕರ್ತವ್ಯ ನಿರ್ವಹಿಸುವಾಗ ಅವನು ಕ್ಯಾಜುವಲ್ಟಿ ಆದಾಗ ದೇಶ ಸೇವೆ ಮಾಡ್ಕಂತಾನೆ ತನ್ನ ಪ್ರಾಣ ತ್ಯಾಗವನ್ನು ಮಾಡಿದಾಗ ಅವರಿಗೆ ಸ್ಮರಣೆ ಮಾಡುವಂತಹ ಜಾಗ ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿ, ಕರ್ನಾಟಕದ ಮಧ್ಯ ಡಿಸ್ಟಿಕಲ್ಲಿ ಇರುವಂತಹ ಸೆಂಟ್ರಲ್ ಡಿಸ್ಟಿಕ್ ಆಗಿರುವಂತಹ ದಾವಣಗೆರೆಯಲ್ಲಿ ಅದು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ಹೊರಹೊಮ್ಮಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇಂಥ ಒಂದು ಮಾಜಿ ಸೈನಿಕರ ಸ್ಮಾರಕ ಆಗಬೇಕಂತ ನಮ್ಮ ಒಂದು ಇಚ್ಛೆ. ಈ ಒಂದು ಸ್ಮಾರಕಕ್ಕೆ ಶ್ರಮಿಸಿರುವಂತಹ ಪ್ರತಿಯೊಬ್ಬ ಅಧಿಕಾರಿ ಹಾಗೂ ಈ ಜಿಲ್ಲೆಯ ರಾಜಕಾರಣಿಗಳಿಗೆ ಅವರಿಗೆ ಮಾಜಿ ಸೈನಿಕರ ವತಿಯಿಂದ ನಾವು ಕೃತಜ್ಞತೆಯನ್ನು ವಹಿಸಿ ಜೈ ಹಿಂದ್ ಅಂತ ಹೇಳ್ಕೊಂತ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ.
ಭಾರತ್ ಮಾತಾ ಕಿ ಜೈ ಓ ಮಾತಾ ಕಿ ಜೈ ಶಿವನ ಸಬ್ ಇದಕ್ಕೆ ಅವ್ರು ಕಾಣ್ ಕಲ್ಪನ ಫೋಟೋ ಪೋಸ್ ಇದೆ ಸರ್ ಕಲ್ಪನೆ ಇವಾಗ ಹಿಂದಕ್ಕೆ ಬರ್ರಿ ಸರ್ ಇವರು ಅವರು ಸರ್ ಇವ್ರು ಸಬ್ ಹಿಂದಕ್ಕೆ ಬರ್ರಿ ಇವ್ರು ಯಾರು ಇವ್ರು ಯಾಕೆ ಮುಂದಕ್ಕೆ ಹೋಗ್ರಿ ಇವ್ರು ಸರ್ ನೀವು ಹಿಂದಕ್ಕೆ ಇದೆ ಸರ್ ಮುಂದಕ್ಕೆ ಹೋಗ್ಬೇಡ್ರಿ ಹಂಗೆ ಹಾಕ್ಬಾ ಇದೆ ಹಾಕ್ತಾರೆ